ಇವತ್ತಿನ ರಾಜ್ಯಪಾಲರ ಭಾಷಣ ಹೇಗಿದೆ ಅಂದರೆ 31 ಪುಟಗಳ 82 ವಿಷಯಗಳನ್ನು ಒಳಗೊಂಡಂತ ಒಂದು ರಾಜ್ಯಪಾಲರ ಭಾಷಣ. ಈ ಧರ್ಮರಾಯನ ಬಾಯಲ್ಲಿ ಸುಳ್ಳೇಳಿಸಿದ್ರಂತೆ ಯಾರು. ಅದೇ ರೀತಿ ರಾಜ್ಯಪಾಲರ ಮಾತಿನ ಮೂಲಕ, ರಾಜ್ಯಪಾಲರ ಭಾಷಣದ ಮೂಲಕ ಸುಳ್ಳೇಳಿಸುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಿದ್ದು ನಮಗೆ ಇವತ್ತು ಅರ್ಥ ಆಗಿದೆ. ಬರದ ಬಗ್ಗೆ ಸರ್ಕಾರದ ಯಾವ ಭಾವನೆಗಳು ಇಲ್ಲ. 324 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ದೇವೆ ಅಂತೇಳಿ ಇವತ್ತು ರಾಜ್ಯಪಾಲರ ಭಾಷಣದಲ್ಲಿ ಹೇಳಿದ್ದಾರೆ. ಅದರಲ್ಲಿ ಶೇಕಡ 75% ಕೇಂದ್ರ ಸರ್ಕಾರದ್ದು ಅನ್ನೋದನ್ನು ಮರೆಮಾಚಿರುವಂಥ ಪರಿಸ್ಥಿತಿಗಳು ಇವತ್ತು ನಿರ್ಮಾಣ ಆಗಿದೆ. ಹಾಲಿಗೆ ನಾವೆಲ್ಲರೂ ಕೂಡ ಸಬ್ಸಿಡಿ ಕೊಟ್ಟಿದ್ದೇವೆ ಅಂತೇಳಿ ರಾಜ್ಯಪಾಲರ ಭಾಷಣದಲ್ಲಿ ಹೇಳಲಾಗಿದೆ. ಆದರೆ ನಿನ್ನೆ ಮೊನ್ನೆವರೆಗೂ ಕೂಡ ಯಾವುದೇ ಒಬ್ಬ ರೈತನ ಖಾತೆಗೆ 10 ಲಕ್ಷ ಹಾಲು ಉತ್ಪಾದಕರ ಖಾತೆಗಳಿಗೆ 750 ಕೋಟಿ ರೂಪಾಯಿ ಬರಬೇಕಾಗಿತ್ತು. ನಿನ್ನೆ ಕೊನೆವರೆಗೂ ಕೂಡ ನಾವು ಚೆಕ್ ಮಾಡಿದಾಗ ಒಬ್ಬರಿಗೆ 1 ರೂಪಾಯಿ ಬರದಿರುವುದು ಅರ್ಥ ಆಗಿಬಿಡುತ್ತೆ. ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿರುವಂಥ ಒಂದು ಪರಿಸ್ಥಿತಿಯಲ್ಲಿ ಸರ್ಕಾರ ಇದೆ. ಸರ್ಕಾರದ ಕೈಯಲ್ಲಿ 1 ರೂಪಾಯಿ ಇಲ್ಲ. 8 ತಿಂಗಳಿಂದ ಅಭಿವೃದ್ಧಿಯ ಶಕೆ ಅಂತ ಹೇಳಿ ಮೊನ್ನೆ ರಾಜ್ಯಪಾಲರ ಬಾಯಿಂದ ಹೇಳಿಸಿದ್ದಾರೆ. ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಕೇಳ್ತೇನೆ, ನಿಮ್ಮ 8 ತಿಂಗಳಲ್ಲಿ 8 ಮೀಟರ್ ರಸ್ತೆ ಯಾವುದಾದ್ರೂ ಒಂದು ತಾಲೂಕಲ್ಲಿ ಯಾವುದಾದ್ರು ಇದ್ರೆ ತೋರಿಸಿ. 8 ಮೀಟರ್ ರಸ್ತೆ, 1 ಹೊಸ ರಸ್ತೆ, ಹೊಸ ಕಾಮಗಾರಿ ಆದಂಥ ಉದಾಹರಣೆಗಳಿಂದ ತೋರಿಸಿ. 8 ತಿಂಗಳ ಅವಧಿಯಲ್ಲಿ 8 ಮೀಟರ್ ರಸ್ತೆ ಮಾಡಲಿಕ್ಕೆ ಆಗದಿರುವಂಥ ನಿಮಗೆ ಅಭಿವೃದ್ಧಿಯ ಶಕೆ ಅಂತ ಹೇಳುವಂಥದ್ದು ಸಂಪೂರ್ಣ ಸುಳ್ಳಿನ ಒಂದು ಕಂತೆ ಅನ್ನೋದನ್ನು ಹೇಳಬೇಕಾಗಿದೆ. ಕೇಂದ್ರ ಸರ್ಕಾರ ಕೊಟ್ಟಂಥ ಜಲಜೀವನ ಯೋಜನೆ ನಮ್ಮದು ಅಂತಾರೆ, ಕೇಂದ್ರ ಸರ್ಕಾರ ಕೊಟ್ಟಿರುವಂಥ ಸಬರ್ಬನ್ ರೈಲು ನಮ್ಮದು ಅಂತಾರೆ, ಕೇಂದ್ರ ಸರ್ಕಾರ ಕೊಟ್ಟಿರುವಂಥ ಸ್ವಚ್ಛ ಭಾರತ್ ನಮ್ಮದು ಅಂತಾರೆ, ಕೇಂದ್ರ ಸರ್ಕಾರದ ಎಲ್ಲ ಯೋಜನೆಗಳನ್ನು ಕೂಡ ನಾವು ಕೊಟ್ಟಿದ್ದೇವೆ ಅಂತ ಹೇಳ್ತಾರೆ. ಕರ್ನಾಟಕ ರಾಜ್ಯಕ್ಕೆ ನರೇಂದ್ರ ಮೋದಿ ಅವರ ಸರ್ಕಾರ ಪ್ರತಿ ತಿಂಗಳು 22 ಲಕ್ಷ ಕ್ವಿಂಟಲ್ ಉಚಿತವಾದ ಅಕ್ಕಿ ಕೊಡುತ್ತೆ, ಆದರೆ 10 ಕೆಜಿ ಅಕ್ಕಿ ನಮ್ಮದು ಅಂತಾರೆ. ಹೀಗೆ ಸುಳ್ಳಿನ ಸರಮಾಲೆಯನ್ನು ರಾಜ್ಯಪಾಲರು ಅನ್ನುವಂಥ ಒಬ್ಬ ಧರ್ಮರಾಯನ ಮೂಲಕ ಹೇಳಿಸಿದಂಥ ಕೀರ್ತಿ ಯಾರಿಗಿದ್ರೆ ಅದು ಸಿದ್ದರಾಮಯ್ಯನವರ ಸರ್ಕಾರ ಅಂತ ನಾವು ಅಂದ್ಕೊಂಡಿದ್ದೇವೆ. ಕನ್ನಡದ ಹೋರಾಟಗಾರನ ಜೈಲಿಗಟ್ಟುವುದರ ಮೂಲಕ ಕನ್ನಡದ ಬಗ್ಗೆ ಮಾತನಾಡುವಂಥ ಒಂದು ಆಭಾಸ ಈ ರಾಜ್ಯಪಾಲರ ಭಾಷಣದಲ್ಲಿದೆ. ಇಡೀ ರಾಜ್ಯಪಾಲರ ಭಾಷಣ ಅನ್ನುವಂಥದ್ದು ವ್ಯರ್ಥವಾಗಿರುವಂಥ ಸುಳ್ಳು ಹೇಳುವಂಥ ಒಂದು ಪ್ರಯತ್ನವನ್ನು ಮಾಡಿದಂಥ ರಾಜ್ಯ ಸರ್ಕಾರದ ನೀತಿಯನ್ನು ನಾವು ಖಂಡಿಸ್ತೇವೆ. ಮತ್ತು ಇದರ ಬಗ್ಗೆ ಸುಳ್ಳಿನ ಕಂತೆ ಆಗಿರುವಂಥ ರಾಜ್ಯಪಾಲರ ಭಾಷಣವನ್ನು ಒಬ್ಬ ರಾಜ್ಯಪಾಲರ ಮೂಲಕ ಹೇಳಿಸಿದ್ದು ಕೂಡ ಅತ್ಯಂತ ಅಪರಾಧ ಅನ್ನುವಂಥ ಮಾತುಗಳನ್ನು ಹೇಳಬೇಕಾಗಿದೆ. ಈ ಬಗ್ಗೆ ರಾಜ್ಯಪಾಲರ ಭಾಷಣದ ಬಗ್ಗೆ ಅವರ ಒಟ್ಟು ವಿಚಾರಗಳನ್ನು ಎರಡೂ ಸದನದಲ್ಲಿ ಖಂಡಿಸ್ತೇವೆ ಮತ್ತು ಸರ್ಕಾರಕ್ಕೆ ಮನವರಿಕೆ ಮಾಡುವಂಥ ಕೆಲಸವನ್ನು ಮಾಡ್ತೇವೆ.